ಹರೇಶ್ ಶ್ರೀನಿವಾಸ ಇವಾಗ ನಾವು ಮಾನಸ ಪೂಜೆಯ ಬಗ್ಗೆ ಗದ್ಯ ರೂಪದಲ್ಲಿ ನೋಡಿಕೊಳ್ಳೋಣ ಇವಾಗ ನಾನು ಪದ್ಯ ರೂಪದಲ್ಲಿ ಒಂದು ಮಾನಸ ಪೂಜೆ ಹೇಳಿಕೊಟ್ಟಿದ್ದೀನಿ ಈಗ ಮಾನಸ ಪೂಜೆ ಗದ್ಯ ಗದ್ಯ ಅಂತಂದ್ರೆ ಇವಾಗ ನಾವು ಮಾನಸಿಕವಾಗಿ ಭಗವಂತನನ್ನು ಹೇಗೆ ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು ಅಂತ ಅನುಸಂಧಾನ ಮಾಡ್ಕೋಬೇಕು ಎಲ್ಲದಕ್ಕೂ ಅನುಸಂಧಾನ ಅನ್ನೋದು ಬಹಳ ಮುಖ್ಯ ಆ ಅನುಸಂಧಾನ ಕ್ರಮದಿಂದ ಭಗವಂತನನ್ನು ಪೂಜೆ ಮಾಡಿಸಿಕೊಂಡು ಮಾಡಿ ನಾವು ಕೃತಾರ್ಥರಾಗಬೇಕು ಆ ಥರ ಏನೆಲ್ಲ ಪರಿಕರಗಳು ನಮ್ಮಲ್ಲಿ ಇಲ್ಲವೇ ಇಲ್ಲ ಏನು ಹಣ್ಣು ಏನು ಯಾವುದು ಹಣ್ಣು ಯಾವ ವಸ್ತು ಇದ್ದರೂ ಅದು ಪರಿಪೂರ್ಣವಾದಂಥದ್ದಲ್ಲವೇ ಅಲ್ಲ ಯಾಕಂತಂದರೆ ಭಗವಂತನಿಗೆ ಕೊಡತಕ್ಕಂತಹ ಅಂತಹ ವಸ್ತುಗಳು ನಮ್ಮ ಹತ್ರ ಇಲ್ಲವೇ ಇಲ್ಲ ಆದರೂ ಏನು ವಸ್ತುಗಳು ಇಲ್ಲ ಅಂತಂದ್ರೂ ಅಂಥ ವಸ್ತುಗಳು ಇದೆ ಅಂತ ಅನುಸಂಧಾನ ಮಾಡಿಕೊಂಡು ಏನು ಪೂಜೆ ಮಾಡ್ತೀವಲ್ಲ ಅದು ಪೂಜೆ ಭಾಳ ದೊಡ್ಡದು ಆ ಥರ ಮಾಡಿಕೊಂಡು ನಾವು ಕೃತಾರ್ಥರಾಗೋಣ ಹೆಂಗಂತಂದರೆ ಇವಾಗ ಸಾಧನೆಯ ಮಾರ್ಗದಲ್ಲಿ ಹೋಗುವವರಿಗೆ ಅನೇಕ ದಾರಿಗಳಿವೆ ಭಗವಂತನನ್ನು ಒಲಿಸಿಕೊಳ್ಬೇಕಂದ್ರೆ ಬಗೆ ಬಗೆಯ ಕ್ರಮಗಳಿವೆ ಈ ನಮ್ಮ ದೇಹವೇ ಒಂದು ದೇಗುಲ ಅಂದರೆ ಒಂದು ಗುಡಿ ಇದ್ದಂಗ ಅಂತ ಅಂದುಕೊಂಡ್ರೆ ಅಲ್ಲಿ ಪರಮಾತ್ಮನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ನಮ್ಮ ದೇಹದಲ್ಲಿ ಹೃದಯ ಕಮಲದಲ್ಲಿ ಪರಮಾತ್ಮ ಇದ್ದಾನ ಅಂತ ಯಾವತ್ತೂ ಯಾವಾಗಲೂ ಹೇಳ್ಕೊತಾನೆ ಇರಬೇಕು ಮನುಷ್ಯನಲ್ಲಿ ಭಗವಂತ ನಮ್ಮ ಹತ್ರ ಇದ್ದೇ ಇದ್ದಾನ ಅಂತ ಅಂದುಕೊಂಡು ವ್ಯಾಪ್ತೋಪಾಸನೆ ಪೂಜೆ ಮಾಡಬೇಕು ಆಮೇಲೆ ನಮ್ಮಲ್ಲಿ ಹಣ ಇಲ್ಲ ಹಣ್ಣು ಇಲ್ಲ ಕಾಯಿ ಇಲ್ಲ ಆಮೇಲೆ ದೇಹದಲ್ಲಿ ಶಕ್ತಿ ಇಲ್ಲ ಧೂಪ ದೀಪಗಳಂಥ ಪರಿಕರಗಳು ಇಲ್ಲ ಅಂತ ಆಲೋಚನೆ ಮಾಡೋದು ಬೇಡವೇ ಬೇಡ ನಾವು ಮಾನಸಿಕವಾಗಿಯೇ ಭಗವಂತನನ್ನು ಷೋಡಶೋಪಚಾರ ಪೂಜೆಯನ್ನು ಅತಿಯಾದ ವಿಜೃಂಭಣೆಯಿಂದಲೇ ಮಾಡಬಹುದು ಇಂತಹ ಪೂಜೆಗಿಂತ ಮಿಗಿಲಾದ ಪೂಜೆ ಇನ್ನೊಂದು ಇಲ್ಲವೇ ಇಲ್ಲ ಏನಿದ್ದಿದೆಯಲ್ಲ ಭಗವಂತ ಇದು ನಿನಗರ್ಪಣೆ ಇದು ನಿಂದು ಅಂತ ಅನ್ನೋ ಒಂದು ಯಾವಾಗಲೂ ಮನಸ್ಸಿನಲ್ಲಿ ಯಾವಾಗಲೂ ಇದು ಇರಬೇಕು ನಮಗೆ ಆಮೇಲೆ ನಾವು ಮಾಡುವ ಮಾನಸಿಕ ಪೂಜೆಯಲ್ಲಿ ಅನುಸಂಧಾನದ ಕ್ರಮ ಭಾಳ ಭಾಳ ಮುಖ್ಯ ಅದ ನಾವು ಬೆಳಗ್ಗೆ ಎದ್ದ ತಕ್ಷಣ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ತೀವಿ ಬೇಗ ಎದ್ದ ಮೇಲೆ ಆಮೇಲೆ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡ್ಕೊಂಡು ಬರಬೇಕು ಆಮೇಲೆ ನಂತರ ವಸ್ತ್ರಧಾರಣೆ ಮಾಡಿಕೊಂಡು ಆಮೇಲೆ ಗದಿ ಮುದ್ರೆ ಹಚ್ಚಿಕೊಂಡು ಆಮೇಲೆ ಗುರುಮಂತ್ರ ಮಾಡಿಕೊಂಡು ಆಮೇಲೆ ಕೆಲವೇ ಕೆಲವು ನಿಮಿಷಗಳಲ್ಲಿ ಮಾನಸ ಪೂಜೆ ಮಾಡಬಹುದು ಅಂದರೆ ಮಾನಸಿಕ ಪೂಜೆ ಮಾಡಬೇಕಂದ್ರೆ ಅನುಸಂಧಾನ ಮಾಡಿಕೊಂಡ್ರೆ ಸಾಕು ಮಾನಸಿಕ ಈ ದೇವ್ರನ್ನ ಪೂಜೆ ಮಾಡಲಿಕ್ಕತ್ತೀವಿ ಅಂತ ಒಂದೊಂದು ಮನುಷ್ಯನಲ್ಲಿ ಆ ಥರ ಅನುಸಂಧಾನ ಮಾಡಿಕೊಂಡು ಹೋದರೆ ಅಲ್ಲಿ ಭಗವಂತನ ಪೂಜೆಯೇ ಆಗಿಬಿಡ್ತದೆ ಅದು ಹೆಂಗಂದರೆ ನಮ್ಮ ಆ ಥರ ಮಾಡ್ಕೊಂಡು ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು ಆಮೇಲೆ ಇದು ಈ ಮಾನಸ ಪೂಜೆಯಲ್ಲಿ ಮೊದಲು ಭಗವಂತನಿಗೆ ಬರಮಾಡಿಕೊಳ್ಳಬೇಕು ಭಗವಂತನ ಬಾ ಅಂತ ಹೇಳ್ತಕ್ಕಂಥ ಹಾಡುಗಳು ಬೇಕಾದಷ್ಟು ಭಗವಂತ ಮೊದಲು ಕರಿಬೇಕು ಭಗವಂತ ನಮ್ಮ ಮನೆಗೆ ಬಾರಪ್ಪ ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದೀಯಾ ಆದರೆ ನಾನು ಕರೆಯೋದು ನೀನು ಬರೋದಂದರೆ ಇದು ಭಾಳ ದೊಡ್ಡದಾದ ವಿಷಯ ಆದ್ರೂ ಭಕ್ತಿಯಿಂದ ಕರಿಬೇಕು ಭಗವಂತನಿಗೆ ಕರೆದು ಅವನಿಗೆ ಭಗವಂತನನ್ನು ಆಸನದ ಮೇಲೆ ಕೂಡಿಸಿವೆ ಅಂತ ಅನುಸಂಧಾನ ಮಾಡಿಕೊಂಡು ಅರ್ಘ್ಯ ಪಾದ್ಯ ಅಂತ ಹೇಳ್ತಾರಲ್ಲ ಪಾದ್ಯ ಅಂತ ಆ ಥರ ಆಮೇಲೆ ಮೊದಲು ಅಭಿಷೇಕ ಮಾಡಬೇಕು ಭಗವಂತನಿಗೆ ಹೆಂಗೆ ಅಂತಂತಂದರೆ ಇವಾಗ ಭಗವಂತನನ್ನು ಆಸನದ ಮೇಲೆ ಕೂಡಿಸಿದ್ಮೇಲೆ ಸಕಲ ಗಂಗಾದಿ ತೀರ್ಥಗಳನ್ನೆಲ್ಲ ತಂದಿದ್ದೀನಿ ಅಂತ ಮಾನಸಿಕವಾಗಿನೇ ಅದನ್ನು ಕೂಡ ಅಂದರೆ ಯಮುನಾ ಗೋದಾವರಿ ಗಂಗಾ ಸಿಂಧು ಕಾವೇರಿ ಅನೇಕ ನದಿಗಳಿಂದ ನೀರು ತಂದಿದ್ದೀನಪ್ಪ ಆಮೇಲೆ ಎಲ್ಲ ನದಿ ನೀರು ತಂದು ಬಂಗಾರದ ಹಂಡೆಯಲ್ಲಿ ಅಂದರೆ ದೊಡ್ಡ ಪಾತ್ರೆಯಲ್ಲಿ ಗಂಧದ ಕಟ್ಟಿಗೆ ಹಚ್ಚಿ ನೀರನ್ನು ಕಾಯಿಸಿಟ್ಟಿದ್ದೀನಿ ಸ್ವಾಮಿ ಆಮೇಲೆ ನೀರು ಕಾಯಿಸಿ ಆದಮೇಲೆ ಬಂಗಾರದ ಮಣೆ ಹಾಕಿ ಭಗವಂತನನ್ನು ಕೂಡಿಸಿ ಅಲ್ಲಿ ಬಂಗಾರದ ಮಣೆ ಮೇಲೆ ಬಂಗಾರದ ಬಟ್ಟಲಲ್ಲಿ ಪರಿಮಳ ಭರಿತವಾದಂಥ ಸುವಾಸನೆಯುಕ್ತವಾದಂಥ ತೈಲವನ್ನು ತೆಗೆದುಕೊಂಡು ರುಗ್ಮ ಪಾತ್ರೆಯಲ್ಲಿ ತೈಲ ಅಂತಾರಲ್ಲ ತೆಗೆದುಕೊಂಡು ನಾವೆಲ್ಲ ಸುಹಾಸಿನಿಯರು ಭಗವಂತನಿಗೆ ಎಣ್ಣೆ ಹಚ್ತೀವಿ ಅಂತ ಅನುಸಂಧಾನ ಮಾಡ್ಕೋಬೇಕು ಆಮೇಲೆ ಇದೆಲ್ಲ ನಾವು ಮಾಡೋದು ಅಲ್ಲವೇ ಅಲ್ಲ ಯಾಕಂದರೆ ಇಲ್ಲಿ ಸಾಕ್ಷಾತ್ ಪರಮಾತ್ಮನ ಪೂರ್ಣ ಸೇವೆ ಮಾಡುವಳು ಲಕ್ಷ್ಮೀ ದೇವಿಯೇ ಹೊರತು ನಾವಲ್ಲ ಅವಳನ್ನು ಮೊದಲು ನಮ್ಮಲ್ಲಿ ಆಹ್ವಾನ ಮಾಡ್ಕೋಬೇಕು ಲಕ್ಷ್ಮೀ ದೇವಿಯ ಸನ್ನಿಧಾನ ನಮ್ಮಲ್ಲಿ ಅದ ಅಂತ ಆಹ್ವಾನ ಮಾಡಿಕೊಂಡು ಆಮೇಲೆ ಭಗವಂತನಿಗೆ ಎಣ್ಣೆ ಹಚ್ಚಬೇಕಾದ್ರೆ ಎಣ್ಣೆ ಶಾಸ್ತ್ರ ಮಾಡ್ತಕ್ಕಂಥ ಹಾಡುಗಳು ಬೇಕಾದಷ್ಟವ ಬಣ್ಣಿಸಿ ಗೋಪಿತ ಹರಸಿದಳು ಎಣ್ಣೆಯ ನುಗ್ಗುತ್ತ ಅಂತ ಈ ಹಾಡ ಹೇಳಬೇಕು ಬೇಡ ಅಂದರೆ ಮಂಗಳ ಸ್ನಾನ ಮಾಡೇಳು ಜಗದ್ ಮಂಗಳದಾಯಕ ಹರಿಯೇ ದಯಾಳೋ
ಭಗವಂತನಿಗೆ ಎಣ್ಣೆ ಹಚ್ಚಬೇಕು. ಆಮೇಲೆ ಎಣ್ಣೆ ಹಚ್ಚುವುದು ಬರೀ ಒಂದು ಇದು ಶಾಸ್ತ್ರ ಅಂತಲ್ಲ, ಭಗವಂತನಿಗೆ ಸ್ನೇಹಪೂರ್ವಕವಾಗಿ ಎಣ್ಣೆ ಹಚ್ತಾಳೆ ಲಕ್ಷ್ಮೀದೇವಿ. ನಾವು ಕೂಡ ಹಾಗೆ ಎಣ್ಣೆಯ ಹಚ್ಚುವೆನು ಹೊನ್ನಿನಂತೆ ಇರುವ ಮನ್ಮಥನ ಪಿತನಿಗೆ ಅಷ್ಟಕುಸುಮವ ತೆಗೆದು ಅಟ್ಟಿ ತೈಲವ ಮಾಡಿ ವೃಷ್ಣೀನಾಥನ ಮೈಗೆ ಮುಟ್ಟಿ ಸರ್ವಾಂಗಕ್ಕೆ ಎಣ್ಣೆಯ ಹಚ್ಚುವೆನು. ಭಗವಂತನನ್ನು ಮುಟ್ಟಿ ಎಣ್ಣೆ ಹಚ್ಚಲಿಕ್ಕತ್ತಿ ನಾನು ಅಂತ ಆನಂದ ಪಡಬೇಕು ಮನುಷ್ಯನಾಗ ಅಲ್ಲಿ. ಆಮೇಲೆ ಸಿಂಧು ಸುತೆಗಳು ಆನಂದದಿಂದ ಅಪ್ಪುವ ಇಂದಿರೇಶನ ಮಹಾ ಸುಂದರ ಕಾಯಕ್ಕೆ ಎಣ್ಣೆ ಹಚ್ಚಬೇಕು. ನೋಡ್ರಿ ಎಷ್ಟು ಒಳ್ಳೆ ಅನುಸಂಧಾನ. ಆಮೇಲೆ ಹೀಗೆ ಹಾಡು ಹೇಳುತ್ತಾ ಆ ಪರಮಾತ್ಮನಿಗೆ ಎಣ್ಣೆ ಹಚ್ಚಿದೆಯು ಅಂತ ಅಂದುಕೊಂಡ ಮೇಲೆ ಸರ್ವಾಭರಣ ಭೂಷಿತನಾದ ಪರಮಾತ್ಮನಿಗೆ ಅಭಿಷೇಕ ಮಾಡಿದೆವು ಅಂತ ಅನುಸಂಧಾನ ಮಾಡಬೇಕು. ಹೇಳಿದ್ವಲ್ಲ ಬಂಗಾರ ಪಾತ್ರೆಯಲ್ಲಿ ಹಂಡೆಯಲ್ಲಿ ಗಂಧದ ಕಟ್ಟಿಗೆ ಹಚ್ಚಿ ಕಾಸಿದ ನೀರು ಬಂಗಾರದ ಗಂಗಾಳದಲ್ಲಿ ಬಂಗಾರದ ಮಣಿಯ ಮೇಲೆ ಭಗವಂತನನ್ನು ಕೂಡಿಸಿ ಅಭಿಷೇಕ ಮಾಡಲಿಕ್ಕತ್ತೀವಿ. ಎಷ್ಟು ಸರಳವಾದ ಪೂಜೆ. ಇಷ್ಟೆಲ್ಲ ನಾವು ಅನುಸಂಧಾನ ಮಾಡಿಕೊಂಡ್ರೆ ಭಗವಂತನಿಗೆ ನಿಜವಾಗಿಲೂ ಒಳ್ಳೆ ಈ ಥರ ಅದು ಪೂಜೆ ಭಕ್ತಿಯಿಂದ ಮಾಡಿದರೆ ಭಗವಂತನಿಗೆ ನಿಜವಾಗ್ಲೂ ಸಮರ್ಪಣೆ ಮಾಡಿದ್ದ ಒಂದು ಆನಂದ ನಮ್ಮ ಹತ್ರ ಇದ್ದೇ ಇರ್ತದೆ ಆ ಥರ. ಆಮೇಲೆ ಅನುಸಂಧಾನದಿಂದ ಅಭಿಷೇಕ ಮಾಡಿದೆವು ಅಂತ ಅಂತ ಆದಮೇಲೆ ನಂತರ ಭಗವಂತನಿಗೆ ವಸ್ತ್ರ ಕೊಡಬೇಕು. ಮಾನಸಿಕವಾಗಿನೇ ರೇಷ್ಮೆಯು ಭಗವಂತನಿಗೆ ಕೊಡಬೇಕಾದ ವಸ್ತ್ರ ನಾವೇನು ಎಲ್ಲ ಅಷ್ಟ ದಿಕ್ಕುಗಳೇ ವಸ್ತ್ರಗಳು ಅಂತ ವ್ಯಾಪ್ತ ಉಪಾಸನದಾಗ ಹೇಳ್ದಂಗೆ ನಾವೇನು ವಸ್ತ್ರ ಕೊಡ್ತೀವಿ, ಆದರೂ ಭಗವಂತನಿಗೆ ಸುಂದರವಾದಂಥ ವಸ್ತ್ರ ಕೊಟ್ಟೀವಿ ಅಂತ ಅಂದುಕೊಂಡು ವಸ್ತ್ರ ಸಮರ್ಪಣೆ ಮಾಡಿ ಆಮೇಲೆ ದಶಾಂಗ ಧೂಪ ಹಾಕಬೇಕು. ಹಾಕಿ ಬಂಗಾರದ ಸಿಂಹಾಸನ ಮೇಲೆ ತಂದು ಭಗವಂತನನ್ನು ಕೂಡಿಸಬೇಕು. ಆಮೇಲೆ ಭಗವಂತನಿಗೆ ಕೂಡಿಸಿದ ಮೇಲೆ ಅವನು ಪಾದಕ್ಕೆ ಒಪ್ಪುವಂಥ ಕಡಗ, ರುಳಿ, ಪೈಜಣ, ಕಾಲ್ಗೆಜ್ಜೆ, ಕೈಯಲ್ಲಿ ಒಪ್ಪುವ ಕಡಗ, ಕಂಕಣ, ವಂಕಿ ಇವೆಲ್ಲ ಇಟ್ಟೀವಿ, ಇಡ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳಿ ಶಂಖ, ಚಕ್ರ, ಗದಾ ಪದ್ಮಗಳನ್ನು ಕೊಟ್ಟು ನಡುವಿಗೆ ಒಡ್ಯಾಣ ಕಟ್ಟಿ ಭಗವಂತನ ನಡುವಿಗೆ ಒಡ್ಯಾಣ ಹಾಕಬೇಕು. ಆಮೇಲೆ ಕೊರಳಲ್ಲಿ ನಾನಾ ವಿಧದ ಆಭರಣಗಳ ಜೊತೆಗೆ ವೈಜಯಂತಿ ಮಾಲೆ, ಆಮೇಲೆ ಸೂರ್ಯಚಂದ್ರರ ಹಾರ, ಆಮೇಲೆ ಮೋಹನ್ ಮಾಲೆ, ತುಳಸಿ ಹಾರ, ಪಾರಿಜಾತದ ಹಾರ, ಸಂಪಿಗೆ ಹಾರ, ಮಲ್ಲಿಗೆ ಹಾರ, ಅದೆಷ್ಟು ನೋಡ್ರಿ ಭಗವಂತನಿಗೆ ಆಭರಣಗಳು ಮಾನಸಿಕವಾಗಿ ಎಷ್ಟು ಸುಂದರವಾಗಿ ಅನಿಸುತ್ತಲ್ಲ. ಈ ಥರ ಹಾರಗಳನ್ನು ಹಾಕಿ ನಂತರ ರತ್ನ ಖಚಿತವಾದ ಕಿರೀಟ ಹಾಕಿ ಕುಂಕುಮ ಚಂದನಾದಿಗಳಿಂದ ಅಲಂಕಾರ ಮಾಡಿ ಭಗವಂತನಿಗೆ ಅಲಂಕಾರ ಮಾಡೋದು ಅದು ಎಷ್ಟು ಪುಣ್ಯ ನಮ್ದು ಮಾನಸಿಕವಾಗಿ ಮಾಡ್ತಾ ಇದ್ದೀವಿ ಅಂತಂದರೆ. ಆಮೇಲೆ ಎಡತೊಡೆಯ ಮೇಲೆ ಶ್ರೀ ಲಕ್ಷ್ಮೀದೇವಿಯನ್ನು ಕೂಡಿಸ್ಬೇಕು. ಅವಾಗ ತಂದು ಲಕ್ಷ್ಮೀ ಭಗವಂತನಿಗೆ ಅಲಂಕಾರ ಮಾಡಿ ಭಗವಂತನ ಎಡತೊಡೆಯ ಮೇಲೆ ಲಕ್ಷ್ಮೀದೇವಿಯನ್ನು ತಂದು ಕೂಡಿಸಿ ಆಮೇಲೆ ಆನಂದದಿಂದ ದೇವತೆಗೆ ಮುಖವನ್ನು ನೋಡಬೇಕು. ಆನಂದದಿಂದ ಭಗವಂತನ ಮುಖ ನೋಡ್ಕೋಬೇಕು ನೋಡಬೇಕು ನಾವು ಮನಸ್ಸಿನಿಂದ ಮಾನಸಿಕವಾಗಿ ಭಗವಂತನನ್ನು ಆನಂದದಿಂದ ನೋಡಿ ಸಂತೋಷ ಪಡಬೇಕು ನಾವು. ಆಮೇಲೆ ಬ್ರಹ್ಮವಾಯುದೇವರು ಎಡಬಲದಲ್ಲಿ ನಿಂತು ಚಾಮರ ಬೀಸ್ತಾ ಇದ್ದಾರ ಅಂತ ಅನುಸಂಧಾನ ಮಾಡಬೇಕು. ಇಂಥ ಭಗವಂತನಿಗೆ ತಂದು ಇಲ್ಲಿ ಕೂಡಿಸಿನಿ, ಇಲ್ಲಿ ಬ್ರಹ್ಮವಾಯುದೇವರು ಬಂದಿದ್ದಾರೆ, ಚಾಮರ ಹಾಕ್ತಾರೆ ಅಂದರೆ ಗಾಳಿ ಬೀಸ್ತಾ ಇದ್ದಾರೆ ದೇವರಿಗೆ ಅಂತ ಅನುಸಂಧಾನ ಮಾಡಿಕೊಂಡು ನಂತರ ದೇವರ ನೈವೇದ್ಯಕ್ಕಾಗಿ ಏನು ಕೊಡಬೇಕು ಭಗವಂತನಿಗೆ ನೈವೇದ್ಯಕ್ಕಾಗಿ ಅಂದುಕೋಬೇಕು, ತಪ್ಪೇನಿಲ್ಲ. ವಶಿಷ್ಠ ಋಷಿಗಳ ಮನೆಯಲ್ಲಿ ಇರುವ ಕಪಿಲಾ ಕರೆದು, ವಶಿಷ್ಠರ ಋಷಿಗಳ ಮನೆಯಲ್ಲಿರ್ತಕ್ಕಂಥ ಕಪಿಲ ಅದನ್ನು ಕರೆದು ಕ್ಷೀರಪಾನ ಮಾಡಿಸುತ್ತೇನೆ ಸ್ವಾಮಿ ಅಂತ ಹೇಳಬೇಕು. ಆಮೇಲೆ ವಿಧ ವಿಧವಾದ ಫಲಗಳನ್ನು ದೇವರ ನೈವೇದ್ಯಕ್ಕೆ ಇಟ್ಟೀನಿ ಸ್ವಾಮಿ, ಸ್ವೀಕಾರ ಮಾಡುವಂಥ ಭಕ್ತಿಯಿಂದ ಕೇಳ್ಕೋಬೇಕು. ಆಮೇಲೆ 12 ಚೂರ್ಣಗಳಿಂದ ಕೂಡಿದ ತಾಂಬೂಲ ಸಮರ್ಪಣೆ ಮಾಡ್ತಾ ಇದ್ದೀನಿ ಸ್ವಾಮಿ, ಸ್ವೀಕಾರ ಮಾಡು ಅಂತ ಹೇಳಬೇಕು. ಇವಾಗ 12 ಚೂರ್ಣ ಅಂತಂದರೆ ಯಾವುದು, ತಾಂಬೂಲದಲ್ಲಿ 12 ಚೂರ್ಣಗಳು ಅಂತಂದರೆ ಎಲೆ, ಅಡಿಕೆ, ಸುಣ್ಣ, ಕಾಚು, ಏಲಕ್ಕಿ, ಲವಂಗ, ಪತ್ರಿ, ಜಾಯಿಕಾಯಿ, ಒಣಕೊಬ್ಬರಿ, ಪಚ್ಚಕರ್ಪೂರ, ಸಕ್ಕರೆ, ತುಪ್ಪ ಇವೆಲ್ಲ 12 ಚೂರ್ಣಗಳಂತಾರೆ. ಈ ಎಲ್ಲ 12 ಚೂರ್ಣಗಳಿಂದ ಕೂಡಿದಂಥ ತಾಂಬೂಲು ಘಮಘಮಿಸುವಂಥ ತಾಂಬೂಲು ಇಟ್ಟಿದ್ದೀನಿ ಸ್ವಾಮಿ, ಸ್ವೀಕಾರ ಮಾಡು ಅಂತ ಹೇಳಿ ಭಕ್ತಿಯಿಂದ ಕೇಳ್ಕೋಬೇಕು ಸ್ವಾಮಿಗೆ. ಆಮೇಲೆ ನಂತರ ಬಂಗಾರದ ತೂಗೋ ಮಂಚದ ಮೇಲೆ ಕೂಡಿಸಿ ಭಕ್ತಿಯಿಂದ ಆರತಿ ಮಾಡಬೇಕು ಭಗವಂತನಿಗೆ. ತೂಗಮಣಿ ಉಯ್ಯಾಲೆ, ಬಂಗಾರದ ಉಯ್ಯಾಲೆ, ಅದಕ್ಕೆ ರತ್ನ ಖಚಿತವಾದ ಉಯ್ಯಾಲೆ, ಅದು ಕೂಡ ಅನುಸಂಧಾನ ಮಾಡ್ಕೋರಿ.
ನಾಲ್ಕು ವೇದಗಳೆಂಬ ಹಗ್ಗಗಳನ್ನೇ ಕಟ್ಟಿ ಆ ಭಗವಂತನಿಗೆ ನಾಲ್ಕು ವೇದಗಳನ್ನೇ ಹಗ್ಗ ಅಂತ ಹಗ್ಗಗಳಿಂದ ಕಟ್ಟಿದ ಉಯ್ಯಾಲೆಯಲ್ಲಿ ಭಗವಂತನಿಗೆ ಕೂಡಿಸಿವೆ ಅಂತ ಹೇಳಿ ಅನುಸಂಧಾನ ಮಾಡಿಕೊಂಡು ಕೂಡಿಸಿದೆ. ಲಕ್ಷ್ಮೀನಾರಾಯಣರು ಇಲ್ಲಿ ಕೂತಿದ್ದಾರ, ಎಡಬಲದಲ್ಲಿ ವಾಯುದೇವರು ಬ್ರಹ್ಮದೇವರು ಚಾಮರ ಬೀಸ್ತಾ ಇದ್ದಾರೆ, ಭಗವಂತನಿಗೆ ಪಾದುಕೆಗಳನ್ನು ಕೂಡ ಕೊಟ್ಟಿದ್ದೀನಿ. ಎಲ್ಲ ನಾನಾ ಆಭರಣದಿಂದ ಭೂಷಿತನಾಗಿರುವಂಥ ಶ್ರೀ ಹರಿಯನ್ನು ನಾವಿವಾಗ ರತ್ನ ಖಚಿತವಾದ ಉಯ್ಯಾಲೆ ಮೇಲೆ ಕೂಡಿಸಿವೆ ಅಂತ ಅಂದುಕೊಂಡಾದ ಮೇಲೆ ಇವಾಗ ಭಗವಂತನಿಗೆ ಷೋಡಶೋಪಚಾರ ಪೂಜೆಯಲ್ಲಿ ಆರತಿ ಮಾಡಬೇಕಲ್ಲ, ಆರತಿ ಮಾಡಬೇಕು. ಅವಾಗೆ ಆರತಿ ಮಾಡುವಾಗ ನಿಮಗೆ ಬಂದಿರುವಂಥ ಹಾಡುಗಳು ಆರತಿ, ಭಗವಂತನ ಬಗ್ಗೆ ಬೇಕಾದಷ್ಟು ಆರತಿ ಹಾಡುಗಳವ. ಆಮೇಲೆ ಆತನನ್ನು ಭಕ್ತಿಯಿಂದ ಆರತಿ ಹಾಡುಗಳನ್ನು ಹೇಳಬೇಕು. ಬೇಕಾದಷ್ಟು ಪಂಕಜ ಮುಖಿಯರೆಲ್ಲರೂ ಬಂದು ಲಕ್ಷ್ಮೀ ನರಸಿಂಹಗ ಆರತಿ ಎತ್ತಿರೆ ಅದು ಹೇಳ. ಆರತಿ ಬೆಳಗುವೆ ಆರತಿಯ ಮಾಡಿರೀಗ ಬಾಲಕೃಷ್ಣ ಮೋಹನಗೆ ಅಂತ ಈ ಹಾಡುಗಳನ್ನು ಬೇಕಾದಷ್ಟು ಆರತಿ ಹಾಡುಗಳವ ಅದನ್ನು ಹೇಳಿ ಆಮೇಲೆ ಭಗವಂತನನ್ನು ಸ್ತುತಿ ಮಾಡಬೇಕು, ಆತನ ಗುಣಗಾನ ಮಾಡಬೇಕು, ಆಮೇಲೆ ಆತನ ಲೀಲಾಮೃತವನ್ನು ವರ್ಣಿಸಬೇಕು, ಆಮೇಲೆ ದಶಾವತಾರದ ಲೀಲೆಗಳನ್ನು ಕೂಡ ಕೊಂಡಾಡಬೇಕು. ಭಗವಂತ ಮತ್ಸ್ಯ ಕೂರ್ಮ ವರಹ ನಾರಸಿಂಹ ಅದೆಷ್ಟೆಷ್ಟು ಅವತಾರಗಳಲ್ಲಿ ಭಗವಂತ ಏನೇನು ಕಾರ್ಯಗಳನ್ನೆಲ್ಲ ಮಾಡಿದ್ದಾನೆ. ಆಮೇಲೆ ದಶಾವತಾರದಲ್ಲಿ ಕೃಷ್ಣಾವತಾರದಾಗ ದಶಮಸ್ಕಂಧ ಅಂತೂ ಏನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೆಲ್ಲ ಲೀಲೆಗಳನ್ನೆಲ್ಲ ಮಾಡಿ ತೋರಿಸಿದ್ದಾನೆ ಭಗವಂತ. ಅಂಥವನ್ನೆಲ್ಲ ನಾವು ಸಂದರ್ಭ ಮಾನಸಿಕವಾಗಿ ಹೇಳ್ಕೋರಿ, ಬೇಡ ಸ್ತುತಿ ಮಾಡಿರಿ ಆ ಟೈ ಸಂದರ್ಭದಲ್ಲಿ. ಅಷ್ಟೆಲ್ಲ ಸ್ತುತಿಗಳನ್ನು ಭಗವಂತನ ಗುಣಗಾನಗಳನ್ನೆಲ್ಲ ನಾನು ಮಾಡಬೇಕು. ಅವಾಗ ಭಗವಂತನ ಲೀಲೆಗಳನ್ನೆಲ್ಲ ಕೊಂಡಾಡಬೇಕು. ಆಮೇಲೆ ಕೊನೆಗೆ ಭಗವಂತನನ್ನು ಪರಿಪರಿಯಿಂದ ಕೇಳ್ಕೋಬೇಕು, ಸ್ವಾಮಿ ಈ ನಿನ್ನ ನಾಮಸ್ಮರಣೆ ನಾನು ಮಾಡಿಲ್ಲ, ಸ್ವಾಮಿ ನೀನೇ ಒಂದು ರೂಪದಲ್ಲಿ ನನ್ನ ಹತ್ರ ನಿಂತು ಒಂದು ರೂಪದಲ್ಲಿ ಭಗವಂತ ನಿಂತು ನೀವು ಮಾಡಿಸಿದಿ, ನಿನ್ನ ರೂಪಕ್ಕೆ ನೀನೇ ನಾಮಸ್ಮರಣೆ ಮಾಡಿಕೊಂಡಂಗೆ ಒಂದು ರೂಪದಲ್ಲಿ ಹೆಂಗೆ ಅಜಿತ ನಾಮಕ ಪರಮಾತ್ಮ ಪೂರ್ವ ರೂಪದಲ್ಲಿಯೂ ಇದ್ದ, ಆಮೇಲೆ ದೇವತೆಗಳಲ್ಲಿಯೂ ಇದ್ದ, ಅಸುರರಲ್ಲಿಯೂ ಇದ್ದ, ಮೇಲೆ ಒಂದು ಭಾಗದಲ್ಲಿದ್ದ, ಹಿಂಗೆ ಅಮೃತಮಥನ ಕಾಲದಲ್ಲಿ ಎಲ್ಲ ಕಡೆಗೂ ಭಗವಂತ ತಾನೇ ನಿಂತು ಸಮುದ್ರ ಮಥನ ಕಾರ್ಯ ಸರಾಗವಾಗಿ ಮಾಡಿಸಿಕೊಟ್ಟು ಅಮೃತವನ್ನು ಹೆಂಗೆ ಎಲ್ಲ ದೇವತೆಗಳಿಗೆ ಸಿಗೋ ಹಂಗೆ ಮಾಡಿದ್ದ. ಹಂಗೆ ಇದು ನಾವು ಮಾಡ್ತಕ್ಕಂಥ ಪೂಜೆಯಲ್ಲಿ ಮಾನಸ ಪೂಜೆಯಾಗಲಿ ಯಾವುದೇ ಪೂಜೆಯಾಗಲಿ ಮಾಡಬೇಕಾದ್ರೆ ಭಗವಂತ ನಿಂತು ಒಂದು ರೂಪದಿಂದ ತಾನೇ ನಿಂತು ನಮಗೆ ಕಾಯಾವಾಚ ಮನಸ್ಸು ಕೊಟ್ಟು ಮಾಡಿಸ್ಬೇಕು ಆ ಪೂಜೆಯನ್ನು. ಆ ಥರ ಅಲ್ಲಿ ನೀನೇ ನಿಂತು ನಾಮಸ್ಮರಣೆ ಮಾಡಿಸಿ ನಿನ್ನ ನಾಮಸ್ಮರಣೆ ಮಾಡುವಳು ನಾನೇ ಯಾರು, ನೀನು ಒಂದು ರೂಪದಿಂದ ಈ ನಿನ್ನ ನಾಮಸ್ಮರಣೆ ನಾನು ಮಾಡಿಲ್ಲ ಸ್ವಾಮಿ, ನೀನೇ ಒಂದು ರೂಪದಲ್ಲಿ ನನ್ನಲ್ಲಿ ನಿಂತು ಮಾಡಿಸಿರುವಿ, ಹೀಗೆ ನಿನ್ನ ನಾಮಸ್ಮರಣೆ ಭಕ್ತಿಯಿಂದ ಪ್ರತಿನಿತ್ಯ ಪ್ರತಿ ಕ್ಷಣಕ್ಕೂ ಮಾಡುವ ಭಾಗ್ಯ ಕೊಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಅನಂತಾನಂತ ಕೋಟಿ ಜೀವರಾಶಿಗಳನ್ನು ಸಲಹುವ ಭಗವಂತ, ಆಮೇಲೆ ಇಷ್ಟು ಜೀವರಾಶಿಗಳನ್ನು ರಕ್ಷಿಸುವಂಥ ಭಗವಂತ, ಅದಕ್ಕೆ ನಾವು ಏನು ಮಾಡಿದ್ರು ಕಡಿಮೆ, ಸೇವೆ ಮಾಡಿದರು, ಪ್ರೀತಿ ಮಾಡಿದರು, ಭಕ್ತಿ ಮಾಡಿದರು, ಏನು ಮಾಡಿದರು ಕಡಿಮೆ, ಆದ್ರೂ ಭಕ್ತಿಯಿಂದ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ದಂಗೆ ನಾವು ಏನು ಭಕ್ತಿಯಿಂದ ಅಲ್ಪವಾಗಿರತಕ್ಕಂತೆ ಕೊಟ್ಟಿದ್ರು ಭಗವಂತ ಅದನ್ನು ಬಹಳಷ್ಟು ಅನಂತ ಮಡಿಯಾಗಿ ನಮಗೆ ರಕ್ಷಣೆ ಮಾಡ್ತಾನೆ ಅಂತ ಅನ್ನೋ ಒಂದು ಅನುಸಂಧಾನದ ಕ್ರಮ ನಂಬಲ್ಲಿ ಬಂದು ಈ ಥರ ಪ್ರತಿನಿತ್ಯ ಮಾನಸ ಪೂಜೆ ಇದನ್ನು ಏನು ಬಹಳಷ್ಟು ಟೈಮ್ ತಗೋದೇ ಇಲ್ಲ, ಇದೆಲ್ಲ ತಕ್ಷಣಕ್ಕೆ ನಮಗೆ ಸ್ಮರಣೆಗೆ ಬರ್ತಾ ಹೋದರೆ ಇದನ್ನು ನಾವು ಏನು ಯಾವ ಪರಿಕರಗಳಿಲ್ಲದೇ ಅನಾಯಾಸವಾಗಿ ಭಗವಂತನ ಪೂಜೆ ಮಾಡಿದ ಪುಣ್ಯ ಅನಾಯಾಸವಾಗೇ ಬರ್ತದೆ. ಇದನ್ನು ವ್ಯಾಪ್ತೋಪಾಸನೆ ಅಂತಲೂ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಮಾನಸ ಪೂಜೆಯನ್ನು ನಾವು ಪ್ರತಿನಿತ್ಯ ಮಾಡಬೇಕು. ಅದನ್ನು ಒಂದು ಹೇಳುವಂಥ ಒಂದು ಸಂದರ್ಭ ಇವಾಗ ನನಗೆ ಬಂದಿದೆ. ಅದನ್ನು ನೀವೆಲ್ಲರೂ ಕೇಳಿ ನೋಡಿ ಆನಂದಿಸಿರಿ. ನೀವು ಸ್ವತಃ ಭಗವಂತನನ್ನು ಮಾನಸ ಪೂಜೆ ಮಾಡಿ ಆ ಆನಂದನೇ ಬೇರೆ, ಅದನ್ನು ನೀವು ಆನಂದಿಸಬೇಕು ಅಂತ ಹೇಳಿ ಇತಿ ಶ್ರೀ ಮಾನಸ ಪೂಜೆ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.